ಉತ್ತಮನ ಎಲ್ಲ ಹೇಳಿದ್ರಲ್ಲ ಸ್ವಾಮಿ, ಎಲ್ಲೋಯ್ತು ನಿಮ್ಮ ನಿಯತ್ತು, ಎಲ್ಲೋಯ್ತು ನಿಮ್ಮ ಪ್ರಾಮಾಣಿಕತೆ, ಎಲ್ಲೋಯ್ತು ನಿಮ್ಮ ನಿಷ್ಠೆ? ಇದನ್ನ ನಾನು ಕೇಳ್ತಾ ಇಲ್ಲ, ಜನ ಮಾತಾಡ್ಕೋತಾ ಇದ್ದಾರೆ. ಇಸ್ಲಾಮಲ್ಲಿ ಒಂದು ಮಾತು ಇದೆ, ನಾನು ಕೂಡ ಕೇಳು ಕುರಾನ್ ವಿಚಾರಗಳಲ್ಲಿ ಕೇಳುವುದನ್ನ ತಿಳ್ಕೊಂಡಿದ್ದೀನಿ. ಯಾರು ನಿಷ್ಠೆಯಿಂದ, ಯಾರು ಪ್ರಾಮಾಣಿಕತೆಯಿಂದ ಸಾರ್ವಜನಿಕ ಜೀವನದಲ್ಲಿ ಸಮಾಜದ ಕೆಲಸ ಮಾಡ್ತಾರೆ, ಅವರಿಗೆ ನಿಜವಾಗ್ಲೂ ಅಲ್ಲ ಪೂಜೆ ಮಾಡ್ದಂಗೆ, ಅಲ್ಲ ಪೂಜೆ ಮಾಡ್ದಂಗೆ ಅವ್ರಿಗೆ ಅಲ್ಲ ಸಂಪೂರ್ಣ ಆಶೀರ್ವಾದ ಕೂಡ ಕೊಡ್ತಾರಂತೇಳಿ ನಾನು ಕೇಳಿದ್ದೀನಿ. ಮೆಕ್ಕಾಗ ಸುಮ್ಮನೆ ಹೋಗಿ ಬರೋದಲ್ಲ, ಆ ದೇವರ ಆಶೀರ್ವಾದ ಸಿಗ್ಬೇಕಂದ್ರೆ, ಅಲ್ಲ ಆಶೀರ್ವಾದ ಸಿಗ್ಬೇಕಾಗಿದ್ರೆ ಇದನ್ನೆಲ್ಲ ಬಿಡಬೇಕಾಗುತ್ತೆ. ನೀವು ಸುಮ್ಮನೆ ಯಾರನ್ನ ಹೋಲಿಕೆ ಮಾಡೋಕ್ಕೋಸ್ಕರ, ನೀವೇ ಹೇಳಿದ್ರಿ 2018 ಚುನಾವಣೆ ಮುಂಚಿತವಾಗಿ, ನಿಮ್ಮ ಅಪ್ಪರನೇ ಮುಖ್ಯಮಂತ್ರಿ ಆಗಲ್ಲ ಕುಮಾರಸ್ವಾಮಿ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದ್ರಿ. ಮತ್ತೆ ನೀವೇ ಕರ್ಕೊಂಬಂದು ಕುರ್ಚಿಯಲ್ಲಿ ಕುಣಿಸಿ ಮುಖ್ಯಮಂತ್ರಿ ಮಾಡಿದ್ರಲ್ಲ ಸ್ವಾಮಿ, ಮತ್ತೆ ನೀವೇ 14ನೇ ತಿಂಗಳಲ್ಲಿ ಮುಖ್ಯಮಂತ್ರಿಯಿಂದ ಇಳಿಸಿದ್ರಲ್ಲ, ಈ ರಾಜ್ಯದ ಜನ ನೋಡಿಲ್ವಾ? ಇವತ್ತೇನೋ ಕುತಂತ್ರಿ ಮಾಡಿಕೊಂಡು, ರಾಜಕೀಯ ಕುತಂತ್ರ ಮಾಡಿಕೊಂಡು ಇವತ್ತು ನಾನೇ ಎಲ್ಲ ಅಂತ ಹೇಳಿ ಹೇಳ್ಕೊಂಡು ತಿರುಗ್ತಾ ಇದ್ದೀರಲ್ಲ. ನೀವು ಒಂದ್ಸತಿ ಆತ್ಮಲೋಕನ ಮಾಡ್ಕೊಳ್ಳಿ. ನಾನು ನಿಮ್ಮ ಥರ ನಾನು ಅಗೌರವಾಗಿ ಮಾತಾಡಲ್ಲ, ನಮಗೂ ಸ್ವಲ್ಪ ಸಂಸ್ಕೃತಿ ಗೊತ್ತಿದೆ. ಎಲ್ಲರೂ ಹೇಳ್ತಾರೆ ಅವ್ರ ಹಂಗೆ ಅವ್ರ ಹಂಗೆ ಅಂತೀನಿ, ಏನು ಭೂತದ ಬಾಯಲ್ಲಿ ನಾವು ಭಗವದ್ಗೀತೆ ಕೇಳಲಿಕ್ಕೆ ಸಾಧ್ಯನಾ? ಇದನ್ನೆಲ್ಲ ಬಿಡಬೇಕು. ನಾನು ನಿಮ್ಮನ್ನು ಹೇಳ್ಕೊಳ್ಳೋದಷ್ಟೇ, ನೋಡಿ ಇಷ್ಟು ದಿನ ನೀವು ಏನು ಮಾತಾಡಿದ್ದೀರಿ, ಇದಕ್ಕೆ ಬಹಿರಂಗ ಕ್ಷಮೆಯನ್ನೇ ಕೇಳಬೇಕು. ನಮ್ಮ ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ನೊಂದಿದ್ದಾರೆ ನಿಮ್ಮ ಹೇಳಿಕೆಯಿಂದ. JDS ಶಾಸಕರೆಲ್ಲ ಕ್ವಾರಂಟೈನ್ ಆಗಿ ಮನೆಯಲ್ಲಿ ಕೂತಿದ್ದಾರಂತೆ, ನೀವು ಬಂದು ನೋಡಿದ್ರೇನ್ರಿ? ಉದಾಹರಣೆಗೆ ನಾನೇ ಒಬ್ಬ ಮಾಜಿ ಶಾಸಕನಾಗಿ ಇಡೀ ಬೆಂಗಳೂರಲ್ಲಿ ಕೋವಿಡ್ ಇದ್ರು ಸಹ ಎಲ್ಲ ಕಡೆ ಓಡಾಡಿ ಜನಗಳ ಕಷ್ಟಕ್ಕೆ ನಾನು ಸ್ಪಂದಿಸಿದೀವಿ. ನಿಮ್ಗೆ ಗೊತ್ತಿದೆಯಾ ಅದು? ನಿಮ್ಮದೇ ಕ್ಷೇತ್ರದಲ್ಲಿ ಬಂದು ಕೊಟ್ಟಿದ್ದೀವಿ ನಾವು. ಯಾರಿಗೆ ಹೇಳ್ತಾ ಇದ್ದೀರಾ ನೀವು? ಇಡೀ ರಾಜ್ಯದಲ್ಲಿ ನಮ್ಮ ಶಾಸಕರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರುಗಳಿಗೆ, ಜಿಲ್ಲಾವಾರು ತಾಲೂಕುವಾರು ನಮ್ಮ ನಾಯಕರು ಅಲ್ಲಿ ಬಿಡದಿ ತೋಟದ ಮನೆಯಲ್ಲಿ ಕೂತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮಾಡಿರೋ ನಿಮ್ಗೆ ಗೊತ್ತೇನ್ರಿ? ಯಾರ್ಯಾರಿಗೆ ಏನೇನು ಸಮಸ್ಯೆಗಳಾಗಿದೆ, ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ನಮ್ಮ ಪಕ್ಷದ ವತಿಯಿಂದ ಏನೇನು ಮಾಡಬೇಕು ಅನ್ನೋದನ್ನು ನಮ್ಮೆಲ್ಲರಿಗೂ ಆದೇಶ ಮಾಡಿದ್ದಾರೆ. ಎಲ್ಲಿದ್ದೀರಾ JDS ಶಾಸಕರು ಅಂತ ಕೇಳ್ತೀರಿ. ಇದನ್ನು ಬಿಡಿ, ಸುಮ್ಮನೆ ಏನೇನೋ ಲಘುವಾಗಿ ಮಾತಾಡೋದು, ಏನೋ ಒಂದು ಟೀಕೆ ಮಾಡೋದು, ಯಾರೋ ಒಬ್ಬ ನಾಯಕರನ್ನ ಹೋಳೈಕೆ ಮಾಡಬೇಕು, ಇನ್ನೇನೋ ಮಾಡೋದು, ಒಂದು ಸಮಾಜವನ್ನು ಎತ್ಕಟ್ಟೋದು, ಇನ್ನೊಂದು ಸಮಾಜ ವಿರೋಧವಾಗಿ ಮಾತಾಡೋದು, ದೇವೇಗೌಡರ ಕುಟುಂಬವನ್ನು ಪದೇ ಪದೇ ತರೋದು, ಇದೆಲ್ಲ ನಿಮ್ಗೆ ಶೋಭೆ ತರುವಂಥದ್ದು ಅಲ್ಲ. ಈ ಥರ ಮಾತಾಡೋಕ್ಕೆ ನಮಗೂ ಸಾವಿರಾರು ಬರುತ್ತೆ, ನಾವು ಮಾತಾಡ್ತೀವಿ. ನಿಮ್ಮ ಥರ ಚಿಲ್ಲರೆ ರಾಜಕಾರಣ ಮಾಡಲ್ಲ, ಕೀಳ್ಮಟ್ಟದ ರಾಜಕಾರಣ ಮಾಡಲ್ಲ ನಾವು. ನಿಜವಾಗ್ಲು ಭಾಳ ಎಲ್ಲರೂ ಕೂಡ ಈಗ ಹೇಳ್ತಾ ಇದ್ದೀನಿ, ಈ ಕೋವಿಡ್ ಸಮಯದಲ್ಲಿ ನಮ್ಮ ನಾಯಕರು ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡಿಲ್ಲ. ನಿಮ್ಮ ಥರ ಅವರು ಸರ್ಕಾರ ಮಾಡುವಂಥ ತಪ್ಪುಗಳನ್ನು ಸಲಹೆ ಕೊಟ್ಟು ಸರ್ಕಾರ ಯಾವ ಥರ ನಡ್ಕೋಬೇಕು ಅಂತ ಹೇಳಿ ಯಡಿಯೂರಪ್ಪನವರಿಗೆ ಟ್ವಿಟ್ ಮೂಲಕ ಎಲ್ಲ ರೀತಿಯಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ. ನಾವು ಎಲ್ಲಿ ಕೂಡ ಅದನ್ನು ಬೇರೆ ರೀತಿಯಲ್ಲಿ ನಾವು ತಗೊಂಡಿಲ್ಲ. ಕೋವಿಡ್ ಸಂದರ್ಭದಲ್ಲಿ ಜನಗಳಿಗೆ ಏನು ಬೇಕು, ನಾವು ಏನು ಮಾಡಬೇಕು, ಎಲ್ಲ ನಮ್ಮ ಶಾಸಕರು ಅವರವ್ರ ಕ್ಷೇತ್ರಗಳಲ್ಲಿ ಅವರ ಕೆಲಸಗಳನ್ನು ಅವರು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ನಮ್ಮ ನಾಯಕರು ರಾಜ್ಯ ಎಲ್ಲ ತಿರುಗ್ತಾ ಇದ್ದಾರೆ, ಎಲ್ಲ ಕಡೆನೂ ಹೋಗಿ ಜನಗಳಿಗೆ ಏನು ಕಿಟ್ ಕೊಡೋದಾಗಲಿ, ಲಸಿಕೆ ಹಾಕ್ಸೋದಾಗಲಿ, ಬೇರೆ ಏನು ಕಷ್ಟದಲ್ಲಿದ್ದಾರೆ ತಿಳ್ಕೊಂಡು ಹೋಗಿ ಅಲ್ಲೇ ಸ್ಪಂದಿಸ್ತಾ ಇದ್ದಾರೆ. ನಿಮ್ಗೇನು ಮಾಧ್ಯಮಗಳು ಬರೋ ವರದಿಗಳು ನೋಡಲ್ವ ನೀವು? ಯಾತಕ್ಕೋಸ್ಕರ ಈ ಥರ ಹೇಳಿಕೆಗಳನ್ನ ಕೊಟ್ಕೊಂಡು ರಾಜ್ಯ ಎಲ್ಲ ತಿರುಗ್ತಾ ಇದ್ದೀರಿ? ಫಸ್ಟ್ ನಿಮ್ಮ ಪಕ್ಷವನ್ನು ನೀವು ಸರಿಯಾಗಿ ನಿಭಾಯಿಸ್ಕೊಳ್ಳಿ. ನಿಮ್ಮ ಅಧ್ಯಕ್ಷರಿಂದ ಪದೇ ಪದೇ ವಾರ್ನಿಂಗ್ ತಗೋತಾ ಇದ್ದೀರಿ, ಎಚ್ಚರಿಕೆಯನ್ನ ತಗೋತಾ ಇದ್ದೀರಿ.